ನಮಸ್ಕಾರ ಸ್ನೇಹಿತರೆ mastmanga.com ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಜಗತ್ತು ಮತ್ತೆ ಯುದ್ಧಗ್ರಸ್ತ. ಯುಕ್ರೇನ್ ರಷ್ಯಾ ನಡುವೆ, ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಭೀಕರ ಸಂಘರ್ಷ ನಡೀತಾ ಇರೋ ಹೊತ್ತಲ್ಲಿ ಈಗ ಇರಾನ್ ಹಾಗೂ ಇಸ್ರೇಲ್ಗಳು ಯುದ್ಧಕ್ಕೆ ಧುಮುಕುವ ವಾತಾವರಣ ಇದೆ. ಹಮಾಸ್ ಬಂಡುಕೋರರಿಗೆ ಹಣ ಹಾಗೂ ಆಯುಧ ಕೊಟ್ಟ ಕಾರಣಕ್ಕೆ ಇಸ್ರೇಲ್ ಇರಾನ್ ವಿರುದ್ಧ ತೊಡೆದಡ್ತಾ ಇದ್ದು, ಇರಾನ್ ಕೂಡ ಇಸ್ರೇಲ್ ವಿರುದ್ಧ ಗುಟುರು ಹಾಕ್ತಾ ಇದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಯಾವುದೇ ಕ್ಷಣದಲ್ಲೂ ಎರಡು ದೇಶಗಳ ನಡುವೆ ಯುದ್ಧ ಶುರುವಾಗೋ ಸಾಧ್ಯತೆ ಇದೆ. ಒಂದು ವೇಳೆ ಇರಾನ್ ಹಾಗೂ ಇಸ್ರೇಲ್ ಸೇನೆಗಳು ಎದುರು ಬದರಾದ್ರೆ, ಜಗತ್ತು ಇನ್ನೊಂದು ವಿನಾಶಕ್ಕೆ ಸಾಕ್ಷಿಯಾಗೋ ಭೀತಿಯನ್ನು ಫೇಸ್ ಮಾಡ್ತಾ ಇದೆ. ಹಾಗಿದ್ರೆ ಜಗತ್ತಲ್ಲಿ ಮತ್ತೊಂದು ಮಹಾಯುದ್ಧ ನಡೆದೇ ಬಿಡುತ್ತಾ? ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತಾ? ಒಂದು ವೇಳೆ ಯುದ್ಧ ಆದರೆ ಯಾರು ಗೆಲ್ಬೋದು? ಇಬ್ಬರ ಬಲಾಬಲ ಹೇಗಿದೆ? ಅಷ್ಟಕ್ಕೂ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಕಾಳಗ ಜಗತ್ತಿಗೆ ಬೆದರಿಕೆ ಒಡ್ತಿರೋದು ಯಾಕೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಎಲ್ಲಕ್ಕಿಂತ ಮೊದಲು ನಾವು ಈಗ ಇರಾನ್ ಹಾಗೂ ಇಸ್ರೇಲ್ ನಡುವಿನ ದ್ವೇಷಕ್ಕೆ ಕಾರಣ ಏನು ಅಂತ ನೋಡಬೇಕು. ಇಸ್ರೇಲ್ ಅಂದ ತಕ್ಷಣ ಗೊತ್ತು ಬಿಡ್ರಿ, ಅವರ ಶತ್ರು ಪ್ಯಾಲೆಸ್ತೀನ್ ಅಂತ ಚರ್ಚೆ ಆಗುತ್ತೆ. ಆದರೆ ಇರಾನ್ ಅನ್ನೋ ದೊಡ್ಡ ಶತ್ರುವನ್ನು ಕೂಡ ಇಸ್ರೇಲ್ ಹೊಂದಿದೆ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಜಗಳಕ್ಕೆ ಬೇಕಾದಷ್ಟು ಕಾರಣ ಇದೆ. ಮೊದಲನೇದು ಧರ್ಮ. ಹೌದು, ಇರಾನ್ ಒಂದು ಮುಸ್ಲಿಂ ರಾಷ್ಟ್ರ, ಇಸ್ರೇಲ್ ಒಂದು ಯಹೂದಿ ರಾಷ್ಟ್ರ. ಇಸ್ರೇಲ್ ಹುಟ್ಟೋದನ್ನ ಇರಾನ್ ಕೂಡ ಸಹಿಸ್ತಾ ಇರಲಿಲ್ಲ, ಈಗಲೂ ಅವರು ಸಹಿಸ್ತಾ ಇಲ್ಲ. ಹಾಗೆ ಇಸ್ರೇಲ್ ಇರಾನ್ ಶತ್ರುಗಳಿಗೆ ಆಪ್ತ ಮಿತ್ರ. ಅಮೆರಿಕ ಜೊತೆಗೆ, ಈಗೀಗ ಸೌದಿ ಜೊತೆಗೂ ಕೂಡ ಇಸ್ರೇಲ್ ಉತ್ತಮ ಸಂಬಂಧವನ್ನು ಇಟ್ಕೊಂಡಿದೆ. ಅಮೆರಿಕ ಸೌದಿ ಕಂಡ್ರೆ ಇರಾನ್ ಅನ್ನೋ ಶಿಯಾ ಕಂಟ್ರಿಗೆ ಆಗಬರಲ್ಲ. ಸೊ ಇಸ್ರೇಲ್ ಮೇಲೆ ಇರಾನ್ಗೆ ಸೇಡಿದೆ. ಏನು, ಇಸ್ರೇಲ್ಗೂ ಕೂಡ ಇರಾನ್ ಮೇಲೆ ಅದೇ ರೀತಿಯ ದ್ವೇಷ ಇದೆ. ಇರಾನ್ ಸೇನೆ ಹಾಗೂ ಅಣು ವಿಜ್ಞಾನಿಗಳನ್ನು ಇಸ್ರೇಲ್ ಕೊಂದಿದೆ. ಈಗಲೂ ಆ ರೀತಿಯ ಸಣ್ಣ ಅವಕಾಶ ಸಿಕ್ಕರೂ ಕೂಡ ಇಸ್ರೇಲ್ ಬಿಡುವುದಿಲ್ಲ. ಈ ರೀತಿಯ ಇಬ್ಬರ ನಡುವೆ ಅಜನ್ಮ ದ್ವೇಷ ಇದೆ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಉದ್ವಿಗ್ನ ಪರಿಸ್ಥಿತಿಗೆ ಮತ್ತಷ್ಟು ಈ ಹಿಸ್ಟ್ರಿ ಕೂಡ ಕೊಡುಗೆಯನ್ನು ಕೊಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಈಗ ಇಸ್ರೇಲ್ ಮೇಲೆ ದಾಳಿ ಮಾಡುವ ಹಮಾಸ್ ಬಂಡುಕೋರರಿಗೆ ಇರಾನ್ ಆಯುಧ ಹಾಗೂ ಈ ಟೆಕ್ನಿಕಲ್ ಸಪೋರ್ಟನ್ನು ಮಾಡ್ತಾ ಇದೆ. ಸದ್ಯಕ್ಕೆ ಮಿಡಲ್ ಈಸ್ಟ್ನಲ್ಲಿ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗೋಕೆ ಇದೇ ದೊಡ್ಡ ಕಾರಣ. ಇಸ್ರೇಲ್ ಮೇಲೆ ಕಂಡು ಕೇಳರಿಯದ ಉಗ್ರ ದಾಳಿಗೆ ಇರಾನ್ ಸಹಾಯ ಮಾಡಿರುವುದು ಈಗ ಬೆಳಕಿಗೆ ಬರ್ತಾ ಇದೆ. ಖುದು ಹಮಾಸ್ ನಾಯಕರೇ ಇರಾನ್ ನಮಗೆ ಹೆಲ್ಪ್ ಮಾಡಿತ್ತು ಅಂತ ಒಪ್ಕೊಂಡಿದ್ದಾರೆ. ಹೀಗಾಗಿ ಇಸ್ರೇಲ್ ಇರಾನ್ ಮೇಲೆ ಮುಗಿಬೀಳೋ ಎಲ್ಲ ಸಾಧ್ಯತೆಗಳನ್ನು ಲೆಕ್ಕ ಹಾಕಲಾಗ್ತಾ ಇದೆ. ಹಾಗಂತ ಇದೇನು ಊಹಾಪೋಹ ಅಲ್ಲ. ಮೊನ್ನೆ ವಿಶ್ವಸಂಸ್ಥೆಯಲ್ಲಿ ಮಾತನಾಡಿದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು, ಒಂದು ವೇಳೆ ಇರಾನ್ ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಅವರ ಬುದ್ಧಿಯನ್ನು ಅವರ ಮೇಲೆ ಅಣ್ವಸ್ತ್ರ ದಾಳಿ ಮಾಡ್ತೀವಿ ಅಂತ ಓಪನ್ ಆಗಿ ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಬೆದರಿಕೆ ಹಾಕಿದ್ರು. ಸೊ ಅದಾದ ಒಂದೇ ವಾರಕ್ಕೆ ಇಸ್ರೇಲ್ ಮೇಲೆ ಈ ಉಗ್ರ ದಾಳಿಯಾಗಿದೆ. ಇದರ ಹಿಂದೆ ಇರಾನ್ ಇರೋದು ಜಗಜ್ಜಾಹಿರಾಗಿದೆ. ಹೀಗಾಗಿನೇ ಇರಾನ್ ಹಾಗೂ ಇಸ್ರೇಲ್ಗಳು ಮುಖಾಮುಖಿ ಕದನಕ್ಕೆ ರೆಡಿಯಾಗೋ ಆತಂಕ ಮನೆ ಮಾಡಿದೆ. ಹಾಗಿದ್ರೆ ಇಬ್ರು ಕದನಕ್ಕೆ ನಿಂತರೆ ಯಾರು ಗೆಲ್ಬಹುದು? ಇಬ್ಬರ ಬಲಾಬಲ ಹೇಗಿದೆ? ಬನ್ನಿ ಸಂಕ್ಷಿಪ್ತವಾಗಿ ಈಗ ನೋಡ್ತಾ ಹೋಗೋಣ. ಯಾರ ಜೇಬಲ್ಲಿ ಹೆಚ್ಚು ದುಡ್ಡಿದೆ? ಮೊದಲಿಗೆ ನಾವು ಆರ್ಥಿಕತೆ ಬಗ್ಗೆ ತಿಳ್ಕೋಬೇಕು. ಇಲ್ಲಿ ಯುದ್ಧಕ್ಕೆ ಸೇನೆ ಹಾಗೂ ಆಯುಧ ಎಷ್ಟು ಮುಖ್ಯನೋ, ಯುದ್ಧಕ್ಕೆ ಸಪೋರ್ಟ್ ಮಾಡೋಕೆ ಎಕನಾಮಿಕ್ ಕಂಡೀಷನ್ ಕೂಡ ತುಂಬಾ ಮುಖ್ಯ. ಇರಾನ್ ಆರ್ಥಿಕ ಶಕ್ತಿ ನೋಡೋದಾದ್ರೆ 8.8 ಕೋಟಿಗೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಇಸ್ರೇಲ್ಗಿಂತ ಹೆಚ್ಚು ಕಮ್ಮಿ 8 ಪಟ್ಟು ದೊಡ್ಡದು. ಇಸ್ರೇಲ್ ಹತ್ತತ್ರ 1 ಕೋಟಿ. ಇಸ್ರೇಲ್ ಬಳಿ 2022 ಅಂಕಿ ಅಂಶಗಳ ಪ್ರಕಾರ 90 ಲಕ್ಷ ಮಾತ್ರ ಜನಸಂಖ್ಯೆ ಇರೋದು. ಭೂಭಾಗದ ವಿಚಾರಕ್ಕೆ ಬಂದರೆ ಇರಾನ್ ಇಸ್ರೇಲ್ಗಿಂತ 75 ಪಟ್ಟು ದೊಡ್ಡ ದೇಶ. ಇಸ್ರೇಲ್ 20,770 ಹತ್ತತ್ರ 22,072 ಚದರ ಕಿಲೋಮೀಟರ್ ಭೂಭಾಗವನ್ನು ಹೊಂದಿದೆ. ಇರಾನ್ 16,48,195 ಚದರ ಕಿಲೋಮೀಟರ್ ಭೂಭಾಗವನ್ನು ಹೊಂದಿದೆ. ಏನು ಜಾಸ್ತಿ ಜಾಗ ಇದೆ ಅಂದರೆ ಸಂಪನ್ಮೂಲ ಕೂಡ ಹೆಚ್ಚಿಗೆನೇ ಇರುತ್ತೆ. ಸೊ ನೈಸರ್ಗಿಕ ಸಂಪತ್ತಿನ ವಿಚಾರದಲ್ಲೂ ಇಸ್ರೇಲ್ಗಿಂತ ಇರಾನ್ ಮುಂದೆ ಇದೆ. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಇಸ್ರೇಲ್ ಇರಾನ್ಗಿಂತಲೂ ಹೆಚ್ಚು ಪವರ್ಫುಲ್ ಇದೆ. ಹೇಗೆ? ಹಾಗಾದರೆ ಬನ್ನಿ ಹೇಳ್ತಾ ಹೋಗ್ತೀವಿ. ಇರಾನ್ನ GDP ಸೈಜ್ $367 ಬಿಲಿಯನ್ ಇದೆ, ಅಂದರೆ 30,09,400 ಕೋಟಿ ರೂಪಾಯಿ ಆಗುತ್ತೆ. ಜಗತ್ತಲ್ಲಿ ಇರಾನ್ GDP ವೈಸ್ ನೋಡಿದಾಗ 42ನೇ ಸ್ಥಾನದಲ್ಲಿದೆ. ಆದರೆ ಪುಟಾಣಿ ಇಸ್ರೇಲ್ನ GDP $539 ಬಿಲಿಯನ್ ಇದೆ, ಅಂದರೆ 44,00,000 ಕೋಟಿ ರೂಪಾಯಿಗೂ ಜಾಸ್ತಿ ಇದೆ. ತಲಾ ಆದಾಯದ ವಿಚಾರಕ್ಕೆ ಬಂದರೂ ಕೂಡ ಇಸ್ರೇಲ್ ಇರಾನ್ಗಿಂತ ಸಾಕಷ್ಟು ಮುಂದೆ ಇದೆ. ಇರಾನ್ ಜನರು ಎಷ್ಟು ಶ್ರೀಮಂತರು ಅಂತ ಹೇಳಿದ್ರೆ, ಇರಾನ್ನ ತಲಾ ಆದಾಯ $4,251 ಅಂದರೆ
ಹತ್ತತ್ರ 3.5 ಲಕ್ಷ ರೂಪಾಯಿ. ಜಗತ್ತಲ್ಲಿ 120ನೇ ಸ್ಥಾನ. ಆದರೆ ಇಸ್ರೇಲ್ ಜನರ ತಲಾ ಆದಾಯ $55,535 ಅಂದರೆ $45,53,800. ಜಗತ್ತಿನ ಶ್ರೀಮಂತ ದೇಶಗಳ ಪಟ್ಟಿಯಲ್ಲಿ ಅಂದರೆ ತಲಾ ಆದಾಯದ ವಿಚಾರಕ್ಕೆ ಬಂದಾಗ ಇಸ್ರೇಲ್ 13ನೇ ಸ್ಥಾನದಲ್ಲಿ ಬರುತ್ತೆ. ಟಾಪ್ 15 ಒಳಗಡೆ ಬರುತ್ತೆ ಇಸ್ರೇಲ್. ಇರಾನ್ 120ನೇ ಸ್ಥಾನದಲ್ಲಿದೆ. ಸೊ ಇಲ್ಲಿ ಇಸ್ರೇಲ್ ಜನರೇ ಶ್ರೀಮಂತರಿರೋದು. ಆರ್ಥಿಕವಾಗೂ ಕೂಡ ಇಸ್ರೇಲೇ ಪವರ್ಫುಲ್ ಆಗಿರೋದು. ಆಮದು ಹಾಗೂ ರಫ್ತು ವಿಚಾರಕ್ಕೆ ಬಂದರೆ ಇರಾನ್ 107.43 ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡುತ್ತೆ. ಹೆಚ್ಚಾಗಿ ತೈಲವನ್ನು ರಫ್ತು ಮಾಡ್ತಾರೆ. ಇನ್ನು 54.46 ಬಿಲಿಯನ್ ಡಾಲರ್ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ ಇರಾನ್. ಅದೇ ರೀತಿ ಇಸ್ರೇಲ್ 166 ಬಿಲಿಯನ್ ಡಾಲರ್ ವಸ್ತುಗಳನ್ನು ರಫ್ತು ಮಾಡುತ್ತೆ. 108.26 ಬಿಲಿಯನ್ ಡಾಲರ್ನ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಸೊ ಆರ್ಥಿಕತೆಯಲ್ಲಿ ಅಭಿವೃದ್ಧಿಯಲ್ಲಿ ಇರಾನ್ಗಿಂತ ಇಸ್ರೇಲ್ ತುಂಬ ಮುಂದೆ ಇದೆ. ಏನು ಟೆಕ್ನಾಲಜಿ ವಿಚಾರಕ್ಕೆ ಬರೋದಾದರೆ ಇಸ್ರೇಲ್ ಜಗತ್ತಿನ ಸೂಪರ್ ಪವರ್ಗಳಲ್ಲಿ ಗುರುತಿಸಲ್ಪಡುತ್ತೆ. ಜಗತ್ತಲ್ಲೇ ಶ್ರೇಷ್ಠ ಟೆಕ್ನಾಲಜಿಕಲ್ ಕಂಟ್ರಿ ಇಸ್ರೇಲ್. ಟೆಕ್ ವಿಚಾರದಲ್ಲಿ ಇರಾನ್ ಇಸ್ರೇಲ್ನ ಹತ್ತಿರಕ್ಕೂ ಕೂಡ ಬರೋಕ್ಕಾಗಿಲ್ಲ. ಕೈಗಾರಿಕೆ, ಕೃಷಿ ಹಾಗೂ ಸೇವಾ ವಲಯದಲ್ಲಿ ಇಸ್ರೇಲ್ ಇರಾನ್ಗಿಂತ ಹೆಚ್ಚು ಮುಂದೆ ಇದೆ. ಸೇನೆಯಲ್ಲಿ ಯಾರು ಪವರ್ಫುಲ್? ನಾವೀಗ ಮೇನ್ ವಿಚಾರಕ್ಕೆ ಬರೋಣ, ಸೇನಾ ಶಕ್ತಿ ಬಗ್ಗೆ. ಇಸ್ರೇಲ್ ಹಾಗೂ ಇರಾನ್ ಇಬ್ಬರಲ್ಲಿ ಯಾರು ಪವರ್ಫುಲ್ ಇದ್ದಾರೆ? ಮೊದಲಿಗೆ ಮಿಲಿಟರಿ ಬಜೆಟ್ ನೋಡೋದಾದರೆ ಇಸ್ರೇಲ್ ಸುಮಾರು 24 ಬಿಲಿಯನ್ ಡಾಲರ್ ಹಣವನ್ನು ಸೇನೆಗೆ ಖರ್ಚು ಮಾಡುತ್ತೆ. ಒಟ್ಟು ಬಜೆಟ್ನ 4.5ರಷ್ಟು ಹಣವನ್ನು ಇಸ್ರೇಲ್ ಸೇನೆಗಾಗಿ ಎತ್ತಿಟ್ಕೊಳ್ಳುತ್ತೆ. ಇನ್ನು ಇರಾನ್ ಕೂಡ ಹೆಚ್ಚು ಕಮ್ಮಿ ಅಷ್ಟೇ ಹಣವನ್ನು ಖರ್ಚು ಮಾಡುತ್ತೆ. 24.6 ಬಿಲಿಯನ್ ಡಾಲರ್ ಹಣವನ್ನು ಇರಾನ್ ಸೇನೆಗೆ ಖರ್ಚು ಮಾಡುತ್ತೆ. 2020ಕ್ಕೆ ಹೋಲಿಸ್ಕೊಂಡ್ರೆ ಇರಾನ್ನ ಸೇನಾ ವೆಚ್ಚ %50 ಹೆಚ್ಚಾಗಿದೆ. ಯಾರಲ್ಲಿ ಹೆಚ್ಚು ಸೈನಿಕರು? ಇರಾನ್ ಬಳಿ 610,000 ಸೈನಿಕರಿದ್ದಾರೆ. ಇಸ್ರೇಲ್ ಬಳಿ 169,500 ಸೈನಿಕರಿದ್ದಾರೆ. ಅಂದರೆ ಗಾತ್ರದಲ್ಲಿ ಇಸ್ರೇಲ್ಗಿಂತ ಇರಾನ್ ದೊಡ್ಡ ಸೇನೆಯನ್ನು ಹೊಂದಿದೆ. ಆದರೆ ರಿಸರ್ವ್ ಪರ್ಸನಲ್ ವಿಚಾರಕ್ಕೆ ಬಂದರೆ, ಅಂದರೆ ಮೀಸಲು ಸೈನಿಕರ ವಿಚಾರಕ್ಕೆ ಬಂದರೆ, ಪುಟ್ಟ ಭೂಭಾಗ ಹೊಂದಿರೋ ಇಸ್ರೇಲ್ನಲ್ಲಿ 465,000 ರಿಸರ್ವ್ ಸೈನಿಕರಿದ್ದಾರೆ. ಇರಾನ್ ಬಳಿ 3.5 ಲಕ್ಷ ಸೈನಿಕರು ಮಾತ್ರ ಆ ರೀತಿ ಇದ್ದಾರೆ. ಇನ್ನು ಸೈನಿಕರ ಲಭ್ಯತೆ ಬಗ್ಗೆ ನೋಡೋದಾದರೆ ಇಸ್ರೇಲ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆರ್ಮಿ ಟ್ರೈನಿಂಗ್ ಆಗಿದೆ. ಹೀಗಾಗಿ ಒಂದು ವೇಳೆ ಯುದ್ಧ ನಡೆದರೂ ಕೂಡ ಪುಟ್ಟ ಇಸ್ರೇಲನ್ನು ಕಾಯೋಕೆ ಸುಮಾರು 17,97,960 ಸೈನಿಕರಿದ್ದಾರೆ. ಅದೇ ರೀತಿ ಇರಾನ್ನಲ್ಲೂ ಕೂಡ ಕಂಪಲ್ಸರಿ ಮಿಲಿಟರಿ ಸರ್ವಿಸ್ ಇರೋದ್ರಿಂದ ಯುದ್ಧ ಆದರೆ ಅಲ್ಲೂ ಕೂಡ 2,36,00,000 ಅಧಿಕ ಸೈನಿಕರು ಲಭ್ಯ ಇರ್ತಾರೆ. ಸೊ ಸಂಖ್ಯೆಯಲ್ಲಿ ಹೆಚ್ಚು ಕಡಿಮೆ ಇದ್ದರೂ ಕೂಡ ಭೂಭಾಗವನ್ನು ಡಿಫೆಂಡ್ ಮಾಡಿಕೊಳ್ಳೋ ವಿಚಾರಕ್ಕೆ ಬಂದಾಗ ಇಸ್ರೇಲ್ಗಿಂತ ಇರಾನ್ ಸೈನಿಕರು ಹೆಚ್ಚು ಒತ್ತಡಕ್ಕೆ ಸಿಲುಕ್ತಾರೆ. ಯಾಕಂದರೆ ಇರಾನ್ ಹೆಚ್ಚು ಭೂಭಾಗವನ್ನು ಕವರ್ ಮಾಡಿ ರಕ್ಷಣೆ ಕೊಡಬೇಕು. ಇಸ್ರೇಲ್ಗೆ ಅಷ್ಟು ದೊಡ್ಡ ಟೆರಿಟರಿಯನ್ನು ಕಾಯೋ ಟಾಸ್ಕ್ ಇಲ್ಲ. ಚಿಕ್ಕ ಭೂಭಾಗವನ್ನು ಚಿಕ್ಕ ಸೇನೆ, ಆದರೆ ಪವರ್ಫುಲ್ ಹಾಗೂ ಟೆಕ್ನಾಲಜಿಕಲಿ ಸುಪೀರಿಯರ್ ಸೇನೆ ಕಾಯುತ್ತೆ. ಇನ್ನು ಇಸ್ರೇಲ್ ಬಳಿ 1,650 ಯುದ್ಧ ಟ್ಯಾಂಕ್ಗಳಿವೆ. ಇರಾನ್ ಬಳಿ 2,842 ಟ್ಯಾಂಕ್ಗಳಿವೆ. ಯುದ್ಧಕ್ಕೆ ಬೇಕಾದ ವಾಹನಗಳ ವಿಚಾರಕ್ಕೆ ಬಂದರೆ ಇಸ್ರೇಲ್ ಬಳಿ 6,135 ಯುದ್ಧ ವಾಹನಗಳಿವೆ. ಇರಾನ್ ಬಳಿ 3,555 ವಾಹನ ಇದೆ. ಫಿರಂಗಿಗಳ ವಿಚಾರಕ್ಕೆ ಬಂದರೆ ಇರಾನ್ ಬಳಿ 4,800 ಫಿರಂಗಿಗಳಿವೆ. ಇಸ್ರೇಲ್ ಬಳಿ 1,000ಕ್ಕೂ ಅಧಿಕ ಫಿರಂಗಿಗಳಿವೆ. ಇನ್ನು ಮಿಸೈಲ್ ವಿಚಾರಕ್ಕೆ ಬರೋದಾದರೆ ಇಸ್ರೇಲ್ ತನ್ನ ಬಳಿ ಇರೋ ಮಿಸೈಲ್ಗಳ ಬಗ್ಗೆ ಎಲ್ಲೂ ಅಫಿಷಿಯಲ್ ಆಗಿ ಡೇಟಾ ಕೊಟ್ಟಿಲ್ಲ. ಆದರೆ ಇಸ್ರೇಲ್ ಬಳಿ ಜೆರಿಚೋ 3 ಅನ್ನೋ ಬಲಿಷ್ಠ ಕ್ಷಿಪಣಿ ಇರೋದಾಗಿ ಅಂತಾರಾಷ್ಟ್ರೀಯ ಸಂಶೋಧನಾ ವರದಿಗಳು ಹೇಳ್ತವೆ. ಈ ಕ್ಷಿಪಣಿ ಒಂದಲ್ಲ ಎರಡಲ್ಲ 4,800 ರಿಂದ 6,500 ಕಿಲೋಮೀಟರ್ ವರೆಗೂ ದೂರ ತಲುಪೋ ತಾಕತ್ತನ್ನು ಹೊಂದಿವೆ ಅಂತ ಕೂಡ ಮಾಹಿತಿ ಇದೆ. ಇದು ಇಡೀ ಯುರೋಪನ್ನು ಒಳಗೊಂಡಂತೆ ಇರಾನ್, ಚೀನಾ, ರಷ್ಯಾ, ಪಾಕಿಸ್ತಾನ್, ಆಫ್ರಿಕಾ ದೇಶಗಳನ್ನು ಕೂಡ ಟಾರ್ಗೆಟ್ ಮಾಡುವಲ್ಲಿ ಶಕ್ತವಾಗಿದೆ. ಇದು ಅಣ್ವಸ್ತ್ರವನ್ನು ಹೊತ್ತೊಯ್ಯೋ ಸಾಮರ್ಥ್ಯವನ್ನೂ ಹೊಂದಿದೆ. ಹೊಸದಾಗಿ ಹೈಪಸಾನಿಕ್ ಕ್ಷಿಪಣಿಗಾಗಿಯೂ ಇಸ್ರೇಲ್ ಗಂಭೀರ ಪ್ರಯತ್ನ ನಡೆಸ್ತಾ ಇದೆ. ಇನ್ನು ಇರಾನ್ ವಿಚಾರಕ್ಕೆ ಬರೋದಾದರೆ ಇರಾನ್ ಕೂಡ ಉತ್ತಮವಾದ ಕ್ಷಿಪಣಿಗಳ ಪಡೆಯನ್ನು ಹೊಂದಿದೆ. ಇರಾನ್ ಬಳಿ 2,000 ಕಿಲೋಮೀಟರ್ ರೇಂಜ್ನ ಈ ಕೊರಾಮ್ ಶಾರ್ ಅನ್ನೋ ಕ್ಷಿಪಣಿ ಇದೆ. ಇದು ಇಸ್ರೇಲ್ ಮೇಲೆ ದಾಳಿ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಇರಾನ್ ಹೇಳಿಕೊಳ್ಳುತ್ತೆ. ಜೊತೆಗೆ ಇರಾನ್ ಕೂಡ ಇತ್ತೀಚೆಗೆ ಹೈಪಸಾನಿಕ್ ಕ್ಷಿಪಣಿಗಾಗಿ ಪ್ರಯತ್ನ ಪಡ್ತಾ ಇದೆ. ಸಾಗರ ಯುದ್ಧ ಆದರೆ ಗೆಲ್ಲೋದು ಯಾರು? ಇಸ್ರೇಲ್ ಬಳಿ 5 ಸಬ್ಮರೀನ್ಸ್ ಇವೆ. ಇರಾನ್ ಬಳಿ 19 ಸಬ್ಮರೀನ್ಸ್ ಇವೆ. ಇಸ್ರೇಲ್ ಬಳಿ ಯಾವುದೇ ಫ್ರಿಗೇಟ್ಸ್ ಇಲ್ಲ, ಆದರೆ ಇರಾನ್ ಬಳಿ 7 ಫ್ರಿಗೇಟ್ಸ್ ಇದೆ. ಇಸ್ರೇಲ್ 7 ಕಾವರೆಟ್ಸ್ಗಳನ್ನು ಹೊಂದಿದರೆ ಇರಾನ್ ಬಳಿ 3 ಕಾವರೆಟ್ಸ್ ಇವೆ. ಗಸ್ತು ನೌಕೆಗಳು ಇಸ್ರೇಲ್ ಬಳಿ 43 ಇವೆ, ಇರಾನ್ ಬಳಿ 21 ಇದೆ. ಒಟ್ಟ ಇಸ್ರೇಲ್ನಲ್ಲಿ 5 ಬಂದರುಗಳಿವೆ, ಆದರೆ ಇರಾನ್ ಬಳಿ 4 ಬಂದರು ಇದೆ. ಇಲ್ಲಿ ಇಸ್ರೇಲ್ಗಿಂತಲೂ ಇರಾನ್ ಹೆಚ್ಚು ಆಯುಧಗಳನ್ನು ಹೊಂದಿ ಗಾತ್ರದಲ್ಲಿ ದೊಡ್ಡದಾಗಿ ಕಂಡರೂ ಕೂಡ ಇಸ್ರೇಲ್ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಹೊಂದಿರುವ ಆಯುಧಗಳನ್ನು ಹೊಂದಿದೆ.
ಜಗತ್ತು ಇಸ್ರೇಲ್ ಇಂದ ಬೈ ಮಾಡುತ್ತೆ ಟೆಕ್ನಾಲಜಿಯನ್ನ. ಭಾರತವು ಸೇರಿದಂತೆ ಸುಮಾರು ರಾಷ್ಟ್ರಗಳು ಅವರ ಟೆಕ್ನಾಲಜಿ ಅವರ ಶಸ್ತ್ರಾಸ್ತ್ರಗಳನ್ನು ದುರ್ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಹೀಗಾಗಿ ರಕ್ಷಣಾ ತಜ್ಞರು ಇರಾನ್ಗಿಂತ ಇಸ್ರೇಲ್ನ ಸೇನಾಪಡೆ, ನೌಕಾಪಡೆ, ವಾಯುಪಡೆ ಎಲ್ಲವೂ ಅಡ್ವಾನ್ಸ್ಡ್ ಅಂತ ರೇಟಿಂಗ್ ಕೊಡ್ತಾರೆ. ವಾಯುಪಡೆದು ಕೂಡ ನೋಡೇ ಬಿಡೋಣ. ವಾಯುಬಲದಲ್ಲಿ ಯಾರು ಕಿಂಗ್ ಅಂತ ನೋಡಿದ್ರೆ, ಎರಡು ದೇಶಗಳಲ್ಲಿ ವಾಯುಪಡೆಯಲ್ಲಿ ಯಾರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ನೋಡಿದ್ರೆ ಇಲ್ಲೂ ಇಸ್ರೇಲ್ ಮುಂದೆ ಬರುತ್ತೆ. ಹಾಗಂತ ಇರಾನ್ ಬಹಳ ಕಮ್ಮಿ ಏನಿಲ್ಲ, ಅವರ ಬಳಿನೂ ಆಯುಧಗಳಿವೆ. ಹೇಳ್ತಾ ಹೋಗ್ತೀವಿ ನೋಡಿ. ಇಸ್ರೇಲ್ ಬಳಿ F-35, F-15 ಈಗಲ್, F-16 ಅಂತಹ ಅಮೆರಿಕನ್ ಮೇಡ್ ಶಕ್ತಿಶಾಲಿ ವಿಮಾನಗಳಿವೆ. ಒಟ್ಟು 618 ಯುದ್ಧ ವಿಮಾನ ಇದೆ ಇಸ್ರೇಲ್ ಬಳಿ, ಪುಟಾಣಿ ಇಸ್ರೇಲ್ ಬಳಿ. ಅದರಲ್ಲಿ 41 ಫೈಟರ್ ಜೆಟ್ಗಳಿವೆ. ಇರಾನ್ ಬಳಿ 973 ಯುದ್ಧ ವಿಮಾನಗಳಿವೆ. ಆ ಪೈಕಿ ರಷ್ಯಾದ MiG-29, Sukhoi-24, ಚೀನಾದ ಚೆಂಗ್ಡು ವಿಮಾನಗಳಿವೆ. ಜೊತೆಗೆ ಅಮೆರಿಕದಿಂದಲೇ ಈ ಮುಂಚೆ ಖರೀದಿ ಮಾಡಿದ್ದ ನಾರ್ಥ್ರೋಪ್ F-5 ವಿಮಾನ ಕೂಡ ಇರಾನ್ ಹತ್ರ ಇದೆ. ಇನ್ನು ಡ್ರೋನ್ಗಳ ವಿಚಾರಕ್ಕೆ ಬರುವುದಾದರೆ, ಎರಡು ದೇಶಗಳ ಬಳಿ ಜಗದ್ವಿಖ್ಯಾತ ಡ್ರೋನ್ಗಳಿವೆ. ಇರಾನ್ ಬಳಿ ಕಮಿಕಾಜೆ ಡ್ರೋನ್ ಇದೆ. ರಷ್ಯಾ ಕೂಡ ಇದನ್ನೇ ಯುಕ್ರೇನ್ ಕದನದಲ್ಲಿ ಯೂಸ್ ಮಾಡ್ತಾ ಇದೆ. ಅದೇ ರೀತಿ ಇಸ್ರೇಲ್ ಬಳಿ ಕೂಡ ಹೆರೂನ್ ಡ್ರೋನ್ ಇದೆ. ಈ ಡ್ರೋನ್ ಕೂಡ ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗಿದೆ. ಸೊ ಎರಡೂ ದೇಶಗಳು ಡ್ರೋನ್ಗಳ ವಿಚಾರದಲ್ಲಿ ಈಕ್ವಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ಬೋದು. ಆದರೆ ಒಟ್ಟಾರೆ ವಾಯುಬಲವನ್ನು ಕನ್ಸಿಡರ್ ಮಾಡಿದಾಗ ಇಸ್ರೇಲ್ ಇಲ್ಲಿ ಯಾಕೆ ಮುಂದೆ ಇದೆ ಅಂದರೆ, ಇಸ್ರೇಲ್ ಯುದ್ಧ ವಿಮಾನಗಳನ್ನು ಬಳಸಿ ಏರ್ ಸ್ಟ್ರೈಕ್ ಮಾಡೋದರಲ್ಲಿ ಎಕ್ಸ್ಪರ್ಟ್, ಜೊತೆಗೆ ದಾಳಿಯನ್ನು ತಡೆಯಬಲ್ಲ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಐರನ್ ಡೋಮ್ ಇಸ್ರೇಲ್ನ ಅತಿ ದೊಡ್ಡ ಶಕ್ತಿ. ಜೊತೆಗೆ ಇರಾನ್ಗೆ ಇದುವರೆಗೂ ಅಂತ ದೊಡ್ಡ ಯುದ್ಧ ಮಾಡಿ ಗೆದ್ದ ಎಕ್ಸ್ಪೀರಿಯನ್ಸ್ ಇಲ್ಲ. ಆದರೆ ಇಸ್ರೇಲ್ ಯುದ್ಧವನ್ನು ಮಾಡಿ ಮಾಡಿನೇ ಹುಟ್ಟಿ ಬೆಳೆದು ಬಲಿಷ್ಠವಾಗಿ ರೂಪುಗೊಂಡಿರುವಂತಹ ರಾಷ್ಟ್ರ, ಯುದ್ಧವನ್ನೇ ಜೀವನ ಮಾಡಿಕೊಂಡು ಯುದ್ಧದಲ್ಲಿ ಅರಳಿದ ರಾಷ್ಟ್ರ ಅಂತ ಹೇಳ್ಬೋದು ಇಸ್ರೇಲ್. ಇಸ್ರೇಲ್ಗೆ ಯುದ್ಧದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ, ಅನುಭವಿ ರಾಷ್ಟ್ರ ಇದು. ಎಲ್ಲಕ್ಕಿಂತ ಹೆಚ್ಚಾಗಿ ಇಸ್ರೇಲ್ ಒಂದು ಅಣ್ವಸ್ತ್ರ ರಾಷ್ಟ್ರ. ಇರಾನ್ ಬಳಿ ಅಣು ಟೆಕ್ನಾಲಜಿ ಈಗ ಬಂದಿದೆ ಅಂತ ಹೇಳ್ತಿದ್ದಾರೆ, ಆದರೂ ಕೂಡ ಸ್ಫೋಟಕ ಇನ್ನೂ ಕೂಡ ಅವರು ತಯಾರು ಮಾಡಿಲ್ಲ. ಆದರೆ ಇಸ್ರೇಲ್ ಬಳಿ ತಯಾರಿಸಿದ ಸ್ಫೋಟಕಗಳಿವೆ, ಒಂದಲ್ಲ ಎರಡಲ್ಲ 90 ಅಣ್ವಸ್ತ್ರಗಳಿವೆ ಅಂತ ಸಿಪ್ರಿ ರಿಪೋರ್ಟ್ ಹೇಳುತ್ತೆ. ಆದರೆ ಇನ್ನೂ ಕೆಲವೊಂದಷ್ಟು ಸಂಶೋಧನೆಗಳ ಪ್ರಕಾರ 400 ಅಣ್ವಸ್ತ್ರ ಇಸ್ರೇಲ್ ಬಳಿ ಇದೆ ಅಂತ ಅಂದಾಜು ಮಾಡಲಾಗಿದೆ. ಯಾರ ಕಡೆ ಹೆಚ್ಚು ಬಲ? ಒಂದು ವೇಳೆ ಯುದ್ಧ ಆದರೆ ಜಗತ್ತು ಯಾರ ಪರ ನಿಲ್ಲುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಸ್ರೇಲ್ಗೆ ಅಮೆರಿಕ, ಬ್ರಿಟನ್, ಫ್ರಾನ್ಸಿಗೆ ಬೇಕಾದಷ್ಟು ರಾಷ್ಟ್ರಗಳ ಬೆಂಬಲ ಇದೆ. ಭಾರತ ಕೂಡ ಇಸ್ರೇಲ್ ಪರ ನಾವಿರ್ತೀವಿ ಈ ಉಗ್ರ ದಾಳಿಯ ಸಂದರ್ಭದಲ್ಲಿ ಅಂತ ಅನೌನ್ಸ್ ಮಾಡಿದೆ. ಆದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆದರೆ ಭಾರತ ನ್ಯೂಟ್ರಲ್ ಆಗಿರೋ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದರೆ ಇರಾನ್ ಕೂಡ ಭಾರತಕ್ಕೆ ಆಯಕಟ್ಟಿನ ರಾಷ್ಟ್ರ. ಆದರೆ ಸದ್ಯಕ್ಕೆ ಹಮಾಸ್ ಉಗ್ರ ಸಂಘಟನೆ ದಾಳಿ ಮಾಡಿದಾಗ ನಾವು ಇಸ್ರೇಲ್ ಪರ ನೈತಿಕವಾಗಿ ನಿಂತ್ಕೊಂತೀವಿ, ಅಂತಾರಾಷ್ಟ್ರೀಯವಾಗಿ ನಿಂತ್ಕೊಂತೀವಿ ಅಂತ ಭಾರತ ಹೇಳಿದೆ. ಬಟ್ ಇರಾನು ಕೂಡ ಬಂದಾಗ ಏನಾಗುತ್ತೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಆದರೆ ಬ್ರಿಟನ್, ಫ್ರಾನ್ಸ್ ಇವರೆಲ್ಲ ನೀಟಾಗಿ ಅಮೆರಿಕದವರು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾರೆ. ಇರಾನ್ಗೆ ರಷ್ಯಾ, ಚೀನಾಗಳು ಬೆಂಬಲವಾಗಿ ನಿಲ್ತವೆ. ಇಲ್ಲಿ ರಷ್ಯಾ ಹಾಗೂ ಚೀನಾಗಳು ಇರಾನ್ಗೆ ಬೆಂಬಲ ಕೊಡ್ತಾವೆ ಹೊರತು ಯುದ್ಧ ಭೂಮಿಗೆ ನೇರವಾಗಿ ಇಳಿಯೋ ಸಾಧ್ಯತೆ ಇಲ್ಲ. ಆದರೆ ಇಸ್ರೇಲ್ ವಿಚಾರದಲ್ಲಿ ಆ ರೀತಿ ಇಲ್ಲ. ಒಂದು ವೇಳೆ ಇಸ್ರೇಲ್ಗೆ ಅಗತ್ಯ ಬಿತ್ತು ಅಂದರೆ ಅಮೆರಿಕದ ಸೇನೆಯೇ ಯುದ್ಧಕ್ಕೆ ಎಂಟ್ರಿ ಆಗುತ್ತೆ, ಬ್ರಿಟನ್ ಕೂಡ ಬರುತ್ತೆ. ಹೀಗಾಗಿ ಸ್ನೇಹ ಸಂಪಾದನೆ ವಿಚಾರದಲ್ಲಿ, ಗ್ಲೋಬಲ್ ಇನ್ಫ್ಲೂಯೆನ್ಸ್ ವಿಚಾರದಲ್ಲಿ, ಗ್ಲೋಬಲ್ ಗುಡ್ ವಿಲ್ ವಿಚಾರದಲ್ಲಿ ಇಸ್ರೇಲ್ ಮುಂದೆ ಇದೆ. ಜಗತ್ತಿಗೆ ಯಾಕೆ ಆತಂಕ? ಸ್ನೇಹಿತರೆ, ಯುದ್ಧ ಅನ್ನೋದು ಎಷ್ಟು ಭೀಕರನೋ ಅಷ್ಟೇ ಭಯಾನಕ ಕೂಡ. ಯುಕ್ರೇನ್ ಯುದ್ಧದಿಂದ ಈಗಾಗಲೇ ಜಗತ್ತು ಎರಡು ಭಾಗ ಆಗಿ ಡಿವೈಡ್ ಆಗಿದೆ. ರಷ್ಯಾ ಹಾಗೂ ಅಮೆರಿಕ ನಡುವೆ ಯುಕ್ರೇನ್ನಲ್ಲಿ ಪರೋಕ್ಷ ಯುದ್ಧ ನಡೀತಾ ಇದೆ. ಪುಟಿನ್ ಹಾಗೂ ಅವರ ಶಿಷ್ಯ ಡಿಮಿಟ್ರಿ ಮೆಡ್ವೆಡೇವ್ ಪದೇ ಪದೇ ಅಣ್ವಸ್ತ್ರ ಬೆದರಿಕೆಯನ್ನು ಹೊಡ್ತಾ ಇದ್ದಾರೆ. ಅದೇ ರೀತಿ ಈಗ ಇರಾನ್ ಇಸ್ರೇಲ್ಗಳು ಮುಖಾಮುಖಿ ಆದರೆ, ನಾಳೆ ರಷ್ಯಾ ಇರಾನ್ ಪರ, ಅಮೆರಿಕ ಇಸ್ರೇಲ್ ಪರ ಯುದ್ಧಕ್ಕೆ ಧುಮುಕಿದರೆ ಮತ್ತೊಂದು ಮಹಾಯುದ್ಧ ಆರಂಭ ಆಗ್ಬಿಡುತ್ತಾ ಅನ್ನೋ ಆತಂಕ ಗ್ಯಾರಂಟಿ ಇನ್ನಷ್ಟು ಬಲವನ್ನು ಪಡ್ಕೊಳ್ಳುತ್ತೆ. ಜೊತೆಗೆ ಯುದ್ಧ ತೀವ್ರ ಆಗಿ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ತಾನು ಮಾಡಿಟ್ಟಿರೋ ಅಣ್ವಸ್ತ್ರವನ್ನು ಇಸ್ರೇಲ್ ಬಳಸಿದ್ರೆ ಜಗತ್ತಿನ ವಿನಾಶಕ್ಕೆ ಮುನ್ನುಡಿ ಬರೆದ ಹಾಗಾಗತ್ತೆ. ಅಣ್ವಸ್ತ್ರ ಎಲ್ಲ ಬಳಸ್ತಾರೆ ಏನ್ರಿ ಅಂತ ನೀವು ಕೇಳ್ಬೋದು. ನಾವು ಹೇಳ್ತಾ ಇಲ್ಲ ಸ್ನೇಹಿತರೆ, ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಇರಾನ್ ಮೇಲೆ ಅಣ್ವಸ್ತ್ರ ಹಾಕ್ತೀವಿ ಅಂತ ಬಹಿರಂಗವಾಗಿ ಬೆದರಿಕೆ ಒಡ್ಡಿದ್ದಾಗಿದೆ ಕೆಲವು ದಿನಗಳ ಹಿಂದೆ. ಹೀಗಾಗಿ ಇಲ್ಲಿ ಇರಾನ್ಗೆ ಬೆಂಬಲ ಸೂಚಿಸುವ ಸಲುವಾಗಿ ರಷ್ಯಾ ಕೂಡ ಇರಾನ್ಗೆ ತನ್ನ ಅಣ್ವಸ್ತ್ರಗಳನ್ನು ಕೊಟ್ಟರೆ, ಇರಾನ್ ಕೂಡ ತನ್ನ ಹತ್ರ ಇರೋ ಟೆಕ್ನಾಲಜಿಯಲ್ಲೇ ಅಣ್ವಸ್ತ್ರಗಳನ್ನು ಬೇಗ ರೆಡಿ ಮಾಡ್ಕೊಂಡ್ಬಿಟ್ರೆ ಜಗತ್ತು ಸರ್ವನಾಶಕ್ಕೆ ಹೆಜ್ಜೆ ಇಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. 1967 ಯುದ್ಧದಲ್ಲೇ ಇಸ್ರೇಲ್ ಅರಬ್ ರಾಷ್ಟ್ರಗಳ ಮೇಲೆ ಅಣು ದಾಳಿ ಮಾಡೋಕ್ಕೆ ಪ್ಲಾನ್ ಮಾಡಿಕೊಂಡಿತ್ತು ಅಂತ ಅಮೆರಿಕದ ಒಂದು ಈ ರಕ್ಷಣಾ ಥಿಂಕ್ ಟ್ಯಾಂಕ್ ಮಾಹಿತಿಯನ್ನು ಕೊಟ್ಟಿತ್ತು. ಈಗ ಇಸ್ರೇಲ್ ಮತ್ತೆ ಅದೇ ರೀತಿ ಮಾತನಾಡ್ತಾ ಇದೆ. ಇರಾನ್ ಅಣ್ವಸ್ತ್ರ ತಯಾರಿ ಮಾಡಿಕೊಳ್ಳೋಕ್ಕೂ ಮೊದಲೇ, ಅಥವಾ ಅವರು ಅಣ್ವಸ್ತ್ರವನ್ನು ತಯಾರಿಸೋಕೆ ತಯಾರು ಮಾಡಿಕೊಂಡ್ರು ಕೂಡ, ಸಿದ್ಧತೆಯನ್ನು ಮಾಡಿಕೊಂಡ್ರು ಕೂಡ ಅಣುದಾಳಿ ಮಾಡಬೇಕಾಗತ್ತೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಸೊ ಇರಾನ್ ಏನಾದರೂ ಇಸ್ರೇಲ್ಗೆ ಇನ್ನಷ್ಟು ಪ್ರಚೋದನೆ ಕೊಟ್ಟರೆ ಇಸ್ರೇಲ್ ಯಾವ ರೀತಿ ಪ್ರತ್ಯುತ್ತರ ಕೊಡ್ಬೋದು?
ಯಾಕಂದರೆ ಇಸ್ರೇಲ್ನ ಇತಿಹಾಸ ನೋಡಿದಾಗ ಈ ರೀತಿಯ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ಹೀಗಾಗಿ ಇಡೀ ಜಗತ್ತು ಇಸ್ರೇಲ್ ಹಾಗೂ ಇರಾನ್ ನಡುವಿನ ಉದ್ವಿಗ್ನತೆಯನ್ನು ಆತಂಕದ ಕಣ್ಣುಗಳಿಂದ ಸದ್ಯಕ್ಕೆ ನೋಡ್ತಾ ಇವೆ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.